वेलकम टू मई चानल दिन नेसीपी बंद सब्बक्की उप्पिट्ना हेगे अंत तोर्स्तीनी वीडियो नोड़ताबू कलरफुल काचि कूड़ा अस्े चेन बनी नोड़ मोदी नानी वो कपस्टू सब्बक्की तक सब्बक्की एर रीति स्ने नैलॉन सब्बक्की अंत कूड़ा अब तुम चिख चिखदे अद्न तकबे रीति स्वल्प दप इो सब्बक्की तक इन सब्बक्की मुलोर हाकि मिनिमम फोर हवर्स ना नेनेलीबिडो फोर हवर्स आगे स्ने नोर पूर्ति हीरक चेन सब्बक्की तक प्रेस नोड़े नीटी एर भाग आगे आग इत करेक्टी चेना अंत अदर नानु सब्बक्की मुलोर हाकि नेनेसकोळ्ळि जास्ति हाकिबिट्रे ओंतर मुद्दे मुद्दे तर आगोगिबिडुत्ते नंतर नोडि ओगरणे हाकोळ्ता इदीनि बाण्ळि इट्टु इदक्केने एण्णे हाकि सासिवे हागे ओंदु स्पूनष्टु कडलेकाय बीज हागे उद्दिन बेळे कडलेबेळे हाकि इदेल्ल स्वल्प गोल्डन ब्राउन आगतंक फ्राई माड्कोबेकु नंतर इदक्केने नानु हेच्चिट्कोंडिरुवंत ईरुळ्ळि हसिरु मेणसिनकायि हागेने ओंदु स्वल्प करिबेवु हाकि चेन्नागि इदन्न फ्राई माड्कोळ्ता इदीनि इदु बेळगिन ब्रेक्फास्टिगे अथवा सायंकाल टाइमु स्नाक्सिगू कूड तुंबा चेन्नागिरुत्ते नीवु ओंदसरि ट्रई माडि नोडि इदक्केने काल टी स्पूनष्टु अरिशिण हागे ओंदु काल टी स्पूनष्टु उप्पु हाकि एल्ल ओंदसरि मिक्स माडि आनंतर नानु हेच्चिट्कोंडिरुवंत ओंदे ओंदु टमोटोन हाकोळ्ता इदीनि टमोटो ओंदु स्वल्प साफ्ट आगो तनक चेन्नागि फ्राई माड्कोबेकु नंतर इदक्केने ओंदे ओंदु स्पूनष्टु कायि तुरि हाकोंडु एल्ल ओंदसरि मिक्स माड्कोळ्ळि ಸ್ನೇಹಿತರೆ ಇದರ ಜೊತೆ ಸೈಡ್ ಡಿಶ್ ಆಗಿ ಚಟ್ನಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಶೇಂಗಾ ಚಟ್ನಿ ಪುಡಿ ಇರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ನಬಹುದು ಶೇಂಗಾ ಚಟ್ನಿ ಪುಡಿ ಅಥವಾ ಚಟ್ನಿ ಆ ರೆಸಿಪಿನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡಿ ಇದಕ್ಕೇನೆ ನೀವು ಬೇಕಾದ್ರೆ ಒಂದೇ ಒಂದು ಆಲೂಗಡ್ಡೆ ಕೂಡ ಬೇಯಿಸಿ ಹೆಚ್ಚಿ ಹಾಕೋಬಹುದು ನಾನಿಲ್ಲ ಅದನ್ನ ಏನು ಹಾಕೊಂಡಿಲ್ಲ ಹಾಗೇನೇ ಹಾಕೊಂಡಿದ್ದೀನಿ ನೋಡಿ ಇದಕ್ಕೆ ಸಬ್ಬಕ್ಕಿ ಎಲ್ಲ ಹಾಕಿ ಒಂದಸರಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಆದರೆ ಫಾಸ್ಟ್ ಫಾಸ್ಟ್ ಆಗಿ ಮಿಕ್ಸ್ ಮಾಡಕ್ಕೆ ಹೋಗಬಾರದು ಸಬ್ಬಕ್ಕಿ ಹಾಕಿದ ನಂತರ ನಿಧಾನವಾಗಿ ಒಂದ ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದು ಕೆಳಗಡೆ ಬಾಣಲಿಯಲ್ಲಿ ಕಚ್ಚಿಕೊಳ್ಳತಾ ಇರುತ್ತೆ ಸ್ನೇಹಿತರೆ ನೀವು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೇನೆ ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡ್ಕೊಂಡಿರುವಂತ ಶೇಂಗಾ ಪುಡಿನ ಹಾಕೊಳ್ತಾ ಇದೀನಿ ಪುಡಿ ಅಂದ್ರೆ ಪೂರ್ತಿ ನೈಸ್ ಆಗಿ ಪುಡಿ ಮಾಡ್ಕೋಬಾರದು ಒಂದ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಆ ರೀತಿ ಇದ್ದಾಗ ಚೆನ್ನಾಗಿರುತ್ತೆ ಈ ಒಂದು ಶೇಂಗಾ ಪುಡಿ ಮಾತ್ರ ನೀವು ಸ್ಕಿಪ್ ಮಾಡಬೇಡಿ ಇದು ಕಂಪಲ್ಸರಿ ಆಗಿ ಹಾಕಲೇಬೇಕು ಇದು ಆಪ್ಷನಲ್ ಅಲ್ಲ ಸ್ನೇಹಿತರೆ ಇದು ಹಾಕಿದ್ರೇನೆ ಇದಕ್ಕೆ ರುಚಿ ಕೊಡೋದು ನೋಡಿ ಆನಂತರ ಇದಕ್ಕೆ ಒಂದ ಅರ್ಧದಷ್ಟು ನಿಂಬೆಹಣ್ಣಿನ ರಸ ಎಲ್ಲ ಹಾಕೊಂಡು ಮತ್ತೆ ಒಂದ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಅಟ್ ಲೀಸ್ಟ್ ಒಂದ 2 ರಿಂದ 3 ನಿಮಿಷ ಆದರೂ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗಿದಾಗಿದೆ ಎಲ್ಲ ಒಂದಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿದೆ ಸರ್ವ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನನಗೆ ನಮ್ಮ ಅಮ್ಮ ಮಾಡ್ಕೊಡ್ತಾ ಇದ್ರು ಸ್ಕೂಲ್ ಇಂದ ಬಂದ ತಕ್ಷಣ ಈ ರೆಸಿಪಿ ಯಾವಾಗಲೂ ವಾರದಲ್ಲಿ ಒಂದಸರಿನಾದರೂ ಮಾಡ್ಕೊಡ್ತಾ ಇದ್ರು ನನಗಂತೂ ತುಂಬಾನೇ ಇಷ್ಟ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆಲ್ಲ ಸಾಯಂಕಾಲ ಟೈಮ್ ಸ್ನಾಕ್ಸ್ ಆಗಿ ಮಾಡ್ಕೊಡಿ ಇಲ್ಲಾಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಕೂಡ ಮಾಡ್ಕೊಡಿ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್